ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ ನೋಡ್ರಿ. ಆ ಗೊಂಬೆ ಈ ಮನೆಗೆ ಮೂರನೇದಾಗಿತ್ತು. ಮೂರನೇ ಅವರು ನಮ್ಮ ಜೀವನದಲ್ಲಿ ತಲೆ ಹಾಕಬಾರ್ದು, ಇದೇ ನೀತಿ. ಏನೋ ಓಡಿದಂಗಾಯ್ತಲ್ವಾ, ಏನೋ ಪಾಸ್ ಆಯ್ತು ಬಿರುಗಾಳಿ ರೇಂಜ್ಗೆ. ಅಲ್ಲಿ ಯಾರೋ ಬಚ್ಚಿಟ್ಕೊಂಡಂಗಿದೆ, ಕಳ್ಳ ಬಂದಿದ್ದಾನೆ ಅನ್ಸತ್ತೆ ರೀ. ಒಂದ್ ನಿಮಿಷ ಇರಿ. ನೋಡ್ತೀನಿ ನೋಡಿ ಈಗ. ಶುಗ್ಲಾಪುರ ಪುರಪುರ ಪುರು ಪಡು 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 ನೋಡು, ಈಗ ಯಾರಾದ್ರೂ ಬಂದು ನನ್ನನ್ನು ಕೇಳಿದ್ರೆ ನಾನು ಬಂದೇ ಇಲ್ಲ, ಆ ಗೊಂಬೆನೂ ಬಂದಿಲ್ಲ ಅಂತ ಹೇಳ್ಬಿಡು. ಇನ್ನೂ ಜಾಸ್ತಿ ಕೇಳಿದ್ರೆ ನಾನು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಡಮ್ಮೆ. ಯಾಕ್ರಿ, ಏನಾಯ್ತು? ಯಾರು ಬಂದ್ರಲ್ಲಪ್ಪ, ಬಾಗಿಲು ತಟ್ಟವ್ರಿ ಎಲ್ಲ ಹೌದ್ಗಳಿ. ಆಮೇಲೆ ಹೇಳ್ತೀನಿ, ಸುಮ್ಮನೆ ಹೇಳಕ್ಕೆ. ನೀವು ಒಂದ್ ಕಡ್ರೆ ಸೋಪ ಕೇಳಕ ಉತ್ಕೊಳಕ ಸುಮ್ಮನೆ ರೀ. ಅಯ್ಯೋ, ಬಂದು ಬಂದು ಬಾಗಿಲು ತೆಗಿ. ಅಲ್ಲ ರೀ, ಇವ್ರು ಯಾಕೆ ಈ ತರ ಆಡ್ತಿದ್ದಾರೆ? ಯಾರು ಬಂದಿರ್ಬೋದು? ಏನು ಅಡ್ವರ್ಟ್ ಮಾಡ್ಕೊಂಡಿರ್ತಾರೆ ಯಾರು ಅಂತ ನೋಡಿ ಹೋಗಿ ಬಾಗಿಲು ತೆಗೀರಿ. ಅಯ್ಯೋ, ಬಂದೆ ಬಂದೆ ತೆಗಿಲ. ನಮ್ ಮನೆಗೆ ಜನ ಹತ್ತಿ ಹಿಡ್ಕೊಂಡ್ ಬರಕ್ಕೆ ಹೆದರ್ಕೋತಾರೆ ಅಂತದ್ರಲ್ಲಿ ನೀವು ಕತ್ತೆ ಹಿಡ್ಕೊಂಡ್ ಬಂದಿದ್ದೀರಲ್ಲ. ಕತ್ತೆ ಅಲ್ಲ, ಬಾಂಬೆ ಹಿಡ್ಕೊಂಡ್ ಬರೋಣ ಅಂತ ಇದ್ದೆ. ಯಾಕೆಂದ್ರೆ ಅವನು ಸೀತಾಪಹರಣ ಮಾಡ್ದಂಗೆ ನನ್ನನ್ನ ಅಪಹರಣ ಮಾಡಕ್ ಬಂದಿದ್ದ. ಅವನ್ನ ಸುಟ್ಟಾಕಕ್ಕೆ. ಸೀತೆ ಅಪಹರಣ? ಸೀತೆ ಯಾರು? ನಾನು. ನೋಡಿ, ಅವರಿಲ್ಲ, ನೀವು ಹೋಗಿ ಸುಮ್ನೆ. ಅವನ್ನ ಬಿಡಕ್ಕಿಲ್ಲ ಅವತ್ತು. ಅವನ್ನ ನಾನ್ ಸುಮ್ನೆ ಬಿಡಕ್ಕಿಲ್ಲ. ಯಾರಿಲ್ಲ ಇಲ್ಲಿ ಇಲ್ವಂತೆ. ಅಯ್ಯೋ, ಇಲ್ಲಮ್ಮ, ತಲೆ ಕೆಟ್ಟಿದ್ಯಾ? ಸೀತೆ ಅಂತ ಸೀತೆ ಹೋಗಮ್ಮ ಸುಮ್ನೆ. ಇಲ್ಲಮ್ಮ, ಇವತ್ ನಾನ್ ಅವನ್ನ ಬಿಡಕ್ಕಿಲ್ಲ. ಅವನ್ನ ಕೊತ್ತಾಟ ಹೋಗೋದು. ಒಂದ್ ನಿಮಿಷ ಅಮ್ಮ, ನೀನು ಸೀತೆನಾ? ಒಂದ್ ನಿಮಿಷ ಇರು. ಕನ್ನಡಿಲಿ ಮುಖ ನೋಡ್ಕೊ, ನಾನು ಔಸ್ಕೊಂಡಿರ್ತೀನಿ ಬರ್ಲ. ಹೆಂಗಾರು ಮಾಡಿ ಆ ಯಮ್ಮನ ತಡಿಯಮ್ಮೆ, ಇಲ್ಲ ಅಂದ್ರೆ ನನ್ ಕತ್ತರ್ಸ್ ಹಾಕ್ಬಿಡ್ತಾಳೆ. ಕತ್ತರ್ಸ್ ಹಾಕ್ಲಿ ಅಂತಾನೆ ಸುಮ್ನಿರೋದು. ಅಯ್ಯೋ, ನೀನ್ ಬಾಯಿಗಿಟ್ಟಾಕ ಯಾಕಮ್ಮೆ ಇಂತ ಮಾತಾಡಿಯೇ?
ಆಯ್ತು ಹೋಗ್ರಿ. ಕರ್ಮಾರಿಯವ್ವ ನನ್ನ ಕ್ಷಮಿಸ್ಬಿಡವ. ಸಣ್ಣಕ್ಳವ ನನ್ನ ಕ್ಷಮಿಸ್ಬಿಡವ. ನೋಡು ನಾವು ದೇವತೆಗಳು, ನಾವ್ ಹೇಳ್ದಂಗೆ ನಿನ್ ಕೇಳ್ಬೇಕು. ಆಯ್ತು ಕಣವ, ತಲೆ ಬಗ್ಸು. ಅಂಗಡಿಗೆ ಹೋಗ್ಬಿಟ್ಟು ಚಕ್ಲಿ ನಿಪ್ಪಟ್ಟು ಕೋಟ್ ಬಳೆ ಜಾಮೂನ್ ಎಲ್ಲ ಮೂರ್ ಕೆ ಜಿ ತಗೊಂಬ. ಹಂಗೆ ಎಣ್ಣೆ ಬೇಡ್ಬಾಬು, ನಮಗ್ ಬೇಡ ಅದು. ತಲೆ ಬಗ್ಸು. ನೋಡು ನಾವು ಶಕ್ತಿ ದೇವತೆಗಳು, ಈಗ ನಮ್ ಕಡೆಯಿಂದ ನಿನ್ಗೊಂದ್ ಬಹುಮಾನ ಕೊಡ್ತೀವಿ, ಅದನ್ನ ತಗೊಂಡು ಇಲ್ಲಿಂದ ಹೋಗ್ತಾ ಇರ್ಬೇಕು. ಆಯ್ತಾಯ್ತು, ಅವನ್ ಕತ್ತನ್ನ ಕತ್ತರಿಸ್ತೀನಿ. ತಗೋ, ನಮ್ ಕಡೆಯಿಂದ ನಿನಗ್ ಬಹುಮಾನ. ಅವ ಅವನ ಮಾತ್ರ ಬಿಡ್ಬೇಡವ, ಅವನನ್ನ ಸೀತಾಪಹರಣ ಮಾಡ್ದಂಗೆ ಮಾಡ್ತಿದ್ದ, ಅವನ್ಗೆ ಶಿಕ್ಷೆ ಕೊಡುವ. ಹೋಗ್ತಾ ಇರ್ಬೇಕು. ಆಯ್ತು ಕಣವ, ತಪ್ಪಾಯ್ತು, ಹೋಗ್ತೀನವ. ತಲೆ ಕೆಟ್ಟಿದ್ಯಾನ್ರಿ ನಿಮ್ಗೆ? ಆಯಮ್ಮನ ಎಕರೆ ಅಪಹರಣ ಮಾಡಕ್ ಹೋಗಿದ್ರಿ ನೀವು? ಅಯ್ಯೋ, ನನ್ಗೇನ್ ಮೊಲ್ಲಾಗ್ರ ಅಂತ ಆ ಸುಂದ್ರನ ಕಿಡ್ನಾಪ್ ಮಾಡಕ್ ಹೋಲೆಮೆ. ಅದು ಏನಾಯ್ತು ಗೊತ್ತಾ, ಆ ಗೊಂಬೆ ಐತಲ್ಲ, ಆ ಗೊಂಬೆ ನಾವು ರೊಟ್ಟಿ ಕಾಂಪೌಂಡ್ ಅಲ್ಲಿ ಇಟ್ಟು ಬರೋವಂತ ಓದಿ ಕಮ್ಮೆ. ಅಷ್ಟ್ರಲ್ಲಿ ಏನಾಯ್ತು ಗೊತ್ತಾ, ಎಲ್ಲಾ ಲೈಟ್ ನೋಡಿ. ಅದಕ್ಕೆ ಊರವರೆಲ್ಲ ಮಚ್ಚು ಕುಡುಗಲು ತಕೊಂಡು ಹತ್ತಿಸ್ಕೊಂಡ್ ಒಡೆಯಕ್ ಬಂದ್ಬಿಡದ. ಅಬ್ಬಾ, ಅಂತೂ ಆ ಪೀಡೆ ತೊಲಗ್ತಲ್ಲ ಅಷ್ಟೇ ಸಾಕು. ಒಂದು ಪೀಡೆ ತೊಲಗ್ತು, ಇನ್ನೊಂದ್ ಪೀಡೆ ಇಲ್ಲೇ ಇದೆ. ರೇ ಆ ಪೆಂಟ್ಲು, ಇನ್ನೊಂದ್ ಪೀಡೆ ಯಾರ್ರೇ? ನೀವೇ. ಶಂಕರಣ್ಣ, ಏನ್ ಮೇಡಮ್, ಎಲ್ಲಿ ಹೋಗ್ತಾ ಇದ್ದೀರಾ? ಇನ್ನೆಲ್ಲಿಗೆ, ಮನೆಗೆ ಹೋಗ್ತಾ ಇದ್ದೆ. ಹೌದಾ, ಏನೋ ದೀಪ ಯೋಚನೆ ಮಾಡ್ಕೊಂಡು ಹೋಗ್ತಿದ್ದ? ಇನ್ನೇನ್ ಶಂಕರಣ್ಣ, ಆ ಮನೇಲಿ ರಂಪ ರಾವಣ ಜಾಸ್ತಿ ಆಗೋಗಿದೆ. ಆಕ್ಚುಲಿ ಎಲ್ಲಾ ಗೊಂಬೆನ ಆಗ್ತಿರೋದು ಅನ್ಸುತ್ತೆ. ನಾನು ಆ ಗೊಂಬೆ ಮುಖ ನೋಡಿದ್ಮೇಲೆ ಸುಮ್ನೆ ಮಾಲಿನಿ ಹತ್ರ ಏನೇನೋ ಕಿತಾಪತಿ ಮಾಡಕ್ ಹೋಗಿ ಮನೆಯವ್ರ ಹತ್ರ ಉಗಿಸ್ಕೊಂಡೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಹೌದು ಶಂಕರಣ್ಣ, ನೀವ್ ಹೇಳ್ತಿರೋದ್ ಕರೆಕ್ಟ್. ಎಲ್ಲ ಆ ಗೊಂಬೆಯಿಂದಾನೆ. ಆ ಗೊಂಬೆ ಎಲ್ರಿಗೂ ಕೆಟ್ಟದನ್ನೇ ಬಯಸುತ್ತೆ. ನಾವ್ ಹೇಗಾದ್ರೂ ಮಾಡಿ ಆ ಗೊಂಬೆನ ಮನೆಯಿಂದ ಆಚೆ ಹಾಕ್ಬೇಕು ಅಷ್ಟೇ. ಅಯ್ಯೋ, ನಾನೊಬ್ರು ಶಾಸ್ತ್ರಿಗಳನ್ನ ಕರ್ಕೊ ಬಂದಿದ್ದೆ. ಆ ಯಪ್ಪ ಎಂತೆಂತ ಕೇಸ್ಗಳನ್ನ ಡೀಲ್ ಮಾಡಿಲ್ಲ, ಆ ಯಪ್ಪಂಗೆ ಗೊಂಬೆ ಯಾಮಾರ್ಸ್ ಕಳ್ಸ್ಬಿಡ್ತು. ನೋಡಿ, ಹಾಗಂತ ನಾವ್ ಸುಮ್ನೆ ಕೂತ್ಕೊಂಡ್ರೆ ಆಗಲ್ಲ. ಏನಾದ್ರೂ ಮಾಡಿ ನಾವ್ ಆ ಗೊಂಬೆನ ಆಚೆ ಹಾಕ್ಲೇಬೇಕು. ಏನ್ ಮಾಡೋದು? ಒಂದ್ ಕೆಲ್ಸ ಮಾಡ್ಲ, ಒಂದು ನಾಲ್ಕೈದು ಜನ ರೌಡಿಗಳನ್ನ ಕರೆಸಿ ವಾರ್ಸ್ ಆಚೆ ಹಾಕ್ಬಿಡ್ಲ. ಶಂಕರಣ್ಣ, ಏನ್ ಹೇಳ್ತಿದ್ದೀರಾ ನೀವು? ಗೊಂಬೆನ ಆಚೆ ಹಾಕಕ್ಕೆ ರೌಡಿಗಳು ಬೇಕಾ? ಅದು ಗೊಂಬೆ, ರೌಡಿ ಅಲ್ಲ. ನೋಡಿ, ಹೇಗ ಆಚೆ ಹಾಕೋದು ಅಂತ ಐಡಿಯಾ ಹುಡುಕ್ಬೇಕು. ನೀವು ಯೋಚನೆ ಮಾಡಿ, ನಾನು ಯೋಚನೆ ಮಾಡ್ತೀನಿ. ಅದೇನಾದ್ರೂ ಆಗ್ಲಿ, ಇನ್ ಎರಡು ದಿವಸದಲ್ಲಿ ಆ ಗೊಂಬೆನ ಮನೆಯಿಂದ ಆಚೆ ಹಾಕ್ಬೇಕು ಅಷ್ಟೇ. ಹೆಂಗ್ ಹಾಕೋದು, ಏನ್ ಮಾಡೋದು? ತಲೆಗೆ ಓಡಲ್ಲ. ಸರಿ ಬಾ, ಎಲ್ಲೋಗ್ಬೇಕು, ನಾನು ಡ್ರಾಪ್ ಮಾಡಿ ಹೋಗ್ತೀನಿ. ಮನೆಗೆ ಹೋಗ್ತಾ ಇದ್ದೀನಿ, ಇಲ್ಲೇ ಹತ್ರ ಅಲ್ವಾ, ವಾಕಲ್ಲೇ ಹೋಗ್ತೀನಿ ಬಿಡಿ. ಪಕ್ಕನಾ? ಪಕ್ಕ, ನೀವು ಹೋಗಿ. ಬಾಯ್. ಯಾರಿದ್ದೀರಾ ಮನೆ ಒಳಗೆ? ಸಿದ್ದಮ್ಮತ್ತೆ, ಸಿದ್ದಮ್ಮತ್ತೆ, ಏನಾಯ್ತು? ಏನಿದೆಲ್ಲ? ಎಲ್ಲ ಇದ್ದಾರಿದ್ರು ಬೊಂಬೆ ಅಂತ. ನಾನು ಮನೆ ಒಳಗೆ ಬೊಂಬೆನ ತಗೊಂಡು ಹೋಗ್ಬೇಕಾದ್ರೆ ಹೊಸ್ಲಿಂದ ಎಡ್ವಿ ಬಿದ್ದೆ. ನನ್ ಗಂಡ ನನ್ನ ನೋಡ್ದ, ಈ ಬೊಂಬೆ ನೋಡ್ದ, ಆಮೇಲೆ ಒಂಥರ ವಿಚಿತ್ರವಾಗಿ ಆಡಕ್ ಶುರು ಮಾಡ್ದ.
ಹಂಗಾಡ್ತಾರೆ ಅಂತ ನಮಗ್ ಚೆನ್ನಾಗ್ ಗೊತ್ತು. ಆ ಎಫೆಕ್ಟ್ ಎಲ್ಲ ಈ ಬೊಂಬೆಯಿಂದಾನೆ, ಅದಕ್ಕೆ ನಾವು ನಿಮಗ್ ಕೊಟ್ಟಿದ್ದು. ನಿಮ್ ಗಂಡ ಏನಂದ್ರು? ಯಾವತ್ತು ಜಗಳ ಆಡದೆ ನಾನು ಬಡಿಗೆ ತಗೊಂಡು ಹಣೆಗೆ ಹೊಡೆದ, ಹಣೆ ಓಪನ್ ಆಗೋದು, ಹೋಗಿ ಇಷ್ಟು ಚಸ ಹಾಕೊಂಡ್ ಬಂದೆ. ಅಪ್ಪ ಎಲ್ಲ ಈ ದರಿದ್ರ ಗೊಂಬೆ ಅಂತ ನನ್ಗೆ ಇಕ್ಕೊಂಡ ಬೇಡ. ಸೀತಾ ಮಾತೆ ಅವರೇ, ಅದು ನೋಡಿ, ನಾವು ಒಂದ್ಸಲ ಕೊಟ್ಟಿದ್ನ ವಾಪಸ್ ತಗೊಳ್ಳೋದಿಲ್ಲ. ನಿಮ್ಗೆ ಮೆಡಿಕಲ್ ಎಕ್ಸ್ಪೆನ್ಸ್ ಅಂತ ಸಾವಿರ ರೂಪಾಯಿ ಇದೆ, ಸಾವಿರ ರೂಪಾಯಿ ಕೊಡ್ತೀವಿ, ಇಟ್ಕೊಳ್ಳಿ. ಅಯ್ಯೋ ಇಟ್ಕೊಳ್ಳಿ, ಸಾವಿರ ರೂಪಾಯಿ ಮಾತ್ರ ತಗೊಳ್ತೀನಿ, ಆದ್ರೆ ಬೊಂಬೆ ಮಾತ್ರ ತಗೊಳಲ್ಲ. ಅಯ್ಯೋ ಹಂಗೆಲ್ಲ ಹೇಳ್ಬೇಕು, ಗೊಂಬೆ ತಗೊಂಡೋಗ್ಬಿಡಿ, ತಗೊಂಡೋಗ್ಬಿಡಿ. ಬೇಡ ಬೇಡ, ನನ್ಗೆ ಈ ಗೊಂಬೆ ಬೇಡ, ಈ ಸಾವಿರ ರೂಪಾಯಿ ಮಾತ್ರ. ಮಾಲಿನಿ ತಗೊಂಡ್ರೆ ಹಿಡ್ಕೊಳ್ಳಿ, ತಗೊಳ್ಳಿ, ಹಿಡ್ಕೊಳ್ಳಿ. ಮಾಲಿನಿ ಅವರೇ ನೀವೇ ಇಟ್ಕೊಳ್ಳಿ, ನೀವೇ ಇಟ್ಕೊಳ್ಳಿ, ನೀವೇ ಇಟ್ಕೊಳ್ಳಿ. ಯಾಕೆ ಎಲ್ರು ಈ ತರ ಅವತರ ಬುಸ್ಬಿಡ್ತಾ ಇದಾರೆ? ಏನಾಯ್ತು ಇಷ್ಟಕ್ಕೆಲ್ಲ ಕಾರಣ? ಈ ಗೊಂಬೆ ಸೇತು ಕೊಟ್ಟಾಗ ಗೊಂಬೆ ಚೆನ್ನಾಗಿತ್ತು, ಆ ಶಾಸ್ತ್ರಿಗಳು ಬಂದ್ಮೇಲೆ ತಾನೆ ಇದ್ರಲ್ಲಿ ದಯ ಆದ ಅಂತ ಗೊತ್ತಾಗಿದ್ದು. ಅದಕ್ಕೆ ದೊಡ್ಡವ್ರು ಹೇಳೋದು, ಎಲ್ಲೆಲ್ಲೋ ಬಿದ್ದಿರೋ ಗೊಂಬೆಗಳನ್ನ ಮನೆಗೆ ತರಬಾರ್ದು ಅಂತ. ಅಯ್ಯೋ ದಡ್ಡ ಬೊಡ್ಡೆ, ಇದು ಬಿದ್ದಿರೋ ಗೊಂಬೆ ಅಲ್ಲ, ಸೇತು ಕೊಟ್ಟರು ಗೊಂಬೆ. ಆದ್ರೂ ನೀವ್ ಇದನ್ನ ಮನೆಗೆ ತರೋ ಅವಶ್ಯಕತೆ ಏನಿತ್ತು ರೀ? ಮನೇಲಿ ಮಕ್ಳು ಯಾರಿದ್ದಾರೆ ಇದ್ರ ಜೊತೆ ಆಟ ಆಡಕ್ಕೆ? ನೀನೇ ಆಟ ಆಡ್ಕೋಬಹುದು ಅಂತ ತಂದಿ ಕಮ್ಮೆ. ನನಗ್ ಬರ್ತಿರೋ ಸಿಟ್ಟಿಗೆ ನಿಮ್ಮನ್ನ ಟೆರೆಸ್ ಮೇಲೆ ಕರ್ಕೊಂಡು ಹೋಗಿ. ಗೊತ್ತು, ಲಕ್ಷಂ ಪಚ್ಚಂ ಬುದ್ಧಂ ಚಚ್ಚಂ, ಇಷ್ಟೇ ತಾನೇ ನಿನ್ ಮಾಡೋದು? ನನಗೆ ಹೇಳ್ತೀರಾ? ನನ್ನೇ ಆಡ್ಕೋತೀರಾ? ಬೇಡ, ನಾನು ಇಟ್ಕೊಳ್ಳ, ನೀನೇ ಇಟ್ಕೋ. ನೀವು ಇಟ್ಕೊಳ್ಳಲ್ಲ, ಇವರು ಇಟ್ಕೊಳ್ಳಲ್ಲ, ಮತ್ ಯಾರು ಇಟ್ಕೋಬೇಕು? ಯಾರೋ ಒಬ್ರು ಇಟ್ಕೊಳ್ಳಿ ಹೋಗ್ಲಿ. ಯಾರೇ ಮಾತಾಡಿದ್ದು? ಗೊಂಬೆ. ಗೊಂಬೆ ಮಾತಾಡತ್ತೇನ್ರಿ? ಮಾತಾಡದ, ಇದ್ರ ಬಾಯಿ ಬೊಂಬಾಯಿ ಹೊಡ್ದಾಕ್ಬಿಡ್ಬೇಕು. ಓ ನನ್ಗೆ ಹೊಡ್ದಾಕ್ತೀರಾ, ಬಡ್ದಾಕ್ತೀರಾ, ಚಚಾಕ್ತೀರಾ? ಬೈದಷ್ಟು ಪವರ್ ಜಾಸ್ತಿ ಆಗುತ್ತೆ ನಂಗೆ. ಇವಾಗ ಕೊಟ್ಟಿದ್ ಕಾಟ ಅಲ್ಲ, ಮುಂದೆ ಕೊಡ್ತೀನಿ ನೋಡ್ತಾ ಇರಿ. ಯಾಕಮ್ಮೆ ಹಿಂಗ್ ಮಾಡಿದ್ರಿ? ಈಗ್ಲೇ ಕೈ ಮುಗಿದ್ಬಿಟ್ಟು ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಕೊಳ್ಳಿ. ಯಜಮಾನ್ರು ಹೇಳ್ತಿದಾರೆ ಕ್ಷಮೆ ಕೇಳ್ಬೇಡ ಅಲ್ವಾ. ಒಂದ್ ನಿಮಿಷ ಇಟ್ಕೊಳ್ರಿ. ಅಮ್ಮ ಬೊಂಬೆ ಅಮ್ಮ, ಹಿಂದೆ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಮ್ಮ. ಕಣ್ಣು ಮುಚ್ಕೊಳ್ಳಿ. ಒಂದು, ಎರಡು, ಮೂರು. ಅವರು ನಿನ್ ಕೈ ಕೊಡಕ್ಕೋಸ್ಕರ ನಾಟಕ ಆಡಿ ಓಡಾಡಿದ್ದು. ಹೆಂಗ್ ಕೂತಾರ ನೋಡು, ಹೆಂಗೆ ಇವ್ರಿಗೇನಾರು ನಾಚಿಗೆ ಮಾನ ಮರ್ಯಾದೆ ಏನಾರು ಇದ್ದದ? ಯಾರಿಗೆ ಹೇಳ್ತೀರಾ ನೀವು? ಅಯ್ಯೋ ಗೊಂಬೆಗ ಕಮ್ಮೆ, ಗೊಂಬೆಗೆಲ್ಲದಾದ್ರೆ ಹೆಂಗ್ ಕೂತಿದೆ ಅಂತ ಹೇಳ್ಬೇಕು, ಅದನ್ನ ಬಿಟ್ಟು ಹೆಂಗ್ ಕೂತಿದ್ದಾರೆ ಅಂತ ಹೇಳೋದಲ್ಲ. ಅದಕ್ಕೆ ನಿಮ್ಮನ್ನ ಆಪ್ ಮೆಂಟ್ಲು ಅನ್ನೋದು
ಆ ಗೊಂಬೆಗೆ ಏಕವಚನದಲ್ಲಿ ಬೈದ್ರೆ ಆಗಲ್ಲ, ತಲೆ ಕೆಟ್ಟು ತಲೆ ತಲೆ ಮೇಲೆ ಉಡಿತದೆ, ಅದಕ್ಕೆ ಮರ್ಯಾದೆ ಕೊಟ್ಟು ಮಾತಾಡಿದ್ದು. ಗೊಂಬೆ ತರ್ಬೇಕಾದ್ರೆ ನಿಮ್ಗೆ ಗೊತ್ತಿರ್ಲಿಲ್ವಾ ಇದೆಲ್ಲ ತೊಂದ್ರೆ ಕೊಡ್ತಾಳೆ ಅಂತ ಗೊತ್ತಾರೆ, ಎಂಡ್ರನೇ ಬಿಟ್ಬಿಡವ ನಾನು. ಇನ್ನು ಗೊಂಬೆನ ಕಟ್ಕೊಂಡ್ಬಂದನ, ಗೊಂಬೆ ತೊಂದ್ರೆ ಕೊಡುತ್ತೆ ಅಂತ ಯಾವ ನನ್ನ ಮಗನು ಗೊತ್ತಿತ್ತಮ್ಮೆ. ಎಲ್ ಬಿಟ್ರು ಮನೆಗೆ ವಾಪಸ್ ಬರುತ್ತೆ, ಯಾರ ಮನೇಲಿ ಬಿಟ್ರು ವಾಪಸ್ ನಮ್ಮ ಮನೆಗೆ ಬರುತ್ತೆ. ಯಾರ ಹಟ್ಟಿಲಿ ಬಿಟ್ರು ಎಡವಟ್ ಮಾಡ್ತದೆ, ಅದಕ್ಕೆ ನಮ್ಮಟ್ಟಿಗೆ ಹುಡಿಕೊಂಡ್ಬರ್ತದೆ. ಯಾರೋ ಗೊತ್ತಿರೋ ಅವ್ರ ಮನೆಗೆ ಈ ಗೊಂಬೆನ ಸಾಗಾಕ್ಬೇಕು. ತುಂಬಾ ಸ್ಪೆಷಲ್ ಆಗಿರೋ ಗೊಂಬೆ ನಿಮ್ಗೋಸ್ಕರ ತರ್ಸಿರೋದು ಅಂತ ಹೇಳಿ ಈ ಗೊಂಬೆನ ಕೊಡ್ಬೇಕು. ಯಾರು ಕೊಡೋದು ಅಂತಣ್ಣಾರೆ? ರೈಟ್, ಮನೆ ರಜನಿ ಬಂದಿದ್ದಾರೆ. ಐಡಿಯಾ, ಬನ್ನಿ ಇಲ್ಲಿ. ಓ ರಜನಿ ಮೇಡಮ್, ಚೆನ್ನಾಗಿದ್ದಾರೆ? ಚೆನ್ನಾಗಿದ್ದೀನಿ. ಏನ್ ಇಷ್ಟ ಬೆಳ್ಳಗಿದಾರೆಲ್ಲ? ಹಾಲು ಕುಡಿತೀನಿ. ನೀವೇನ್ ಇಷ್ಟ ಕೆಂಪ್ಕಿದ್ದೀರಲ್ಲ? ಆಲ್ಕೋಹಾಲ್ ಕುಡಿತೀನಿ. ಬನ್ನಿ ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಿದ್ವಿ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಟೀ ಕುಡಿತೀರಾ? ಕಾಫಿ ಕುಡಿತೀರಾ? ಕಷಾಯ ಕುಡಿತೀರಾ? ಇಡ್ಲಿ ತಿಂತೀರಾ? ದೋಸೆ ತಿಂತೀರಾ? ಪೊಂಗಲ್ ತಿಂತೀರಾ? ಪಾಯಸ ಮಾಡ್ಕೊಡ್ಲೇನ್ರಿ? ಜಾಮೂನ್ ಮಾಡ್ಕೊಡ್ಲಾ? ಬಿಸಿ ಬಿಳಿ ಬಾತ್ ಮಾಡ್ಕೊಡ್ಲಾ? ಅದೆಲ್ಲ ಏನು ಬೇಡ ರೀ, ಜಸ್ಟ್ ನಿಮ್ನ ನೋಡ್ಕೊಂಡು ಹೋಗಕ್ ಬಂದೆ. ಹೌದಾ ರಜನಿ ಅವ್ರೆ, ನಿಮ್ಗೆ ಹೇಳದೆ ಮರ್ತಿದ್ದೆ, ನಾನು ನಿನ್ನೆ ಸಿಂಗಾಪುರ್ ಹೋಗಿದ್ದೆ ರೀ. ಹೋಗಿದ್ದಲ್ರಿ ಸಿಂಗಾಪುರ್? ಅವ್ರೆ, ನಾನು ಸಿಂಗಾಪುರ್ ಹೋದಾಗ ನೀನ್ ತುಂಬಾ ನೆನ್ಪಾದ್ರಿ, ಅದಕ್ಕೆ ನಿಮ್ಗೋಸ್ಕರ ಒಂದು ಸ್ಪೆಷಲ್ ಗಿಫ್ಟ್ ತಗೊಂಡ್ ಬಂದಿದ್ದೀನಿ. ಇರಿ ಇರಿ, ತಗೊಂಡ್ ಬರ್ತೀನಿ. ಗೈಯಾಳಿಗಳು ಏನೋ ಸ್ಕೆಚ್ ಹಾಕೊಂಡಾರಲ್ಲ, ಅವರು ಮುಹೂರ್ತ ಇಟ್ಟರೆ ಫಿಕ್ಸೆ. ರಚನೆ ಅವರೇ, ಕಣ್ ಮುಚ್ಕೊಳ್ಳಿ. ಸರ್ಪ್ರೈಸ್ ಗಿಫ್ಟ್ ಅಂತು ಇಂತು ಕುರಿ ಅಳ್ಳಕ್ಕೆ ಬಿತ್ತು. ಇಷ್ಟ ಆಯ್ತಾ? ಅಯ್ಯೋ ತುಂಬಾ ಇಷ್ಟ ಆಯ್ತು ಕಣ್ರಿ, ನನ್ ಮಗಳು ನೋಡಿದ್ರೆ ತುಂಬಾ ಖುಷಿ ಪಡ್ತಾಳೆ. ತಗೊಂಡೋಗ್ ತೋರ್ಸ್ಕೊಂಡ್ ಬರ್ಲಾರಿ? ಪರವಾಗಿಲ್ಲ, ವಾಪಸ್ ಬರೋದೇನ್ ಬೇಡ, ನಿಮ್ ಮಗಳಿಗೆ ಕೊಡಿ, ಇದು ನಿಮ್ ನಿಮ್ಗೆನೆ, ನಿಮ್ ಮಗಳು ಇದ್ರ ಜೊತೆ ಆಟ ಆಡ್ಕೊಳ್ಳಿ. ಇಷ್ಟ ಆಯ್ತಾ ನಿಮ್ಗೆ? ಇಷ್ಟ ಆಯ್ತು, ಅದೇ ಸಂತೋಷ. ಹೋಗ್ ಬನ್ನಿ, ಹೋಗ್ ಬನ್ನಿ, ಬಾಯ್. ನೀವು ಸರಿ ಇಲ್ಲ, ದೂರ ಇರ್ರಿ. ಅಭಿ, ಈ ಅಕ್ಕ ತಂಗಿದ್ದೀರ ನನ್ನ ತಪ್ಕೊಂಡು ನನ್ನನ್ನೇ ಹುಡ್ಕೊಂಬಂದು ಕಾಟ ಕೊಡ್ತಾ ಇದಾರೆ ಕಣ. ಅಷ್ಟೊಂದು ಕಾಟ ಕೊಟ್ರೆ ನಂತರ ಕಳಿಸ್ಬಿಡು. ಹೌದು, ಅವ್ರು ನನ್ನನ್ನೇ ಹುಡ್ಕೊಂಬರ್ತಾ ಇದ್ದಾರೆ, ಇದಕ್ಕೇನಾದ್ರೂ ಒಂದು ಸೊಲ್ಯೂಷನ್ ಕೊಡು ಅಂದ್ರೆ ನನ್ನ ಹತ್ರ ಕಳಿಸ್ಬಿಡು ಅಂತ ಹೇಳ್ತಾ ಇದೆಯಲ್ಲ. ಅಲ್ಲಪ್ಪ, ನಿನ್ ಗರ್ಲ್ ಫ್ರೆಂಡ್ ನಿನ್ನ ತಾನೆ ಹುಡ್ಕೊಂಡ್ ಬರ್ತಿದ್ದಾರೆ, ಇದಕ್ಕೆ ನಾನೇನೋ ಮಾಡ್ಲಿ? ಗುತ್ತು ಬಿಡ್ತೀನಿ, ಗರ್ಲ್ ಫ್ರೆಂಡ್ಸ್ ಅಂತೆ, ಗರ್ಲ್ ಫ್ರೆಂಡ್ಸು. ಸಮರ್ಥ, ನಾನು ಡೌಟ್ ಆಗ್ತಿದೆ, ಇದರಿಂದ ಯಾರು ವಿರೋಧ ಪಕ್ಷದವರೇ ಕೈವಾಡ ಇರ್ಬೇಕು. ಹೌದೌದು, ಇರಬೇಕು, ಇಲ್ಲ ಅಂದಿದ್ರೆ ಈ ತರ ಎಲ್ಲ ಆಗ್ತಾ ಇರ್ಲಿಲ್ಲ. ನಾನೇನಪ್ಪ ಮಾಡ್ಲಿ? ನಾನೇನಪ್ಪ ಮಾಡ್ಲಿ ಅಂದ್ರೆ, ಆರಾಮಾಗಿದ್ಯಲ್ಲಪ್ಪ ನೀನು. ಸರಿ, ಅವ್ರಿಬ್ರು ಅಕ್ಕ ತಂಗಿ ನಾ ಅಂತ ಕಳಿಸ್ಬಿಡು, ಏನ್ ಕಾರಣ ಅಂತ ನಾನು ಕೇಳ್ಕೊತೀನಿ. ಅವ್ರ ಮೇನ್ ಇಂಟೆನ್ಷನ್ ನನ್ನ ಹಿಡಿಯೋದು, ಕಾಟ ಕೊಡೋದು. ಸಮರ್ಥ, ಆದ್ರೂ ನಂಗೆ ಒಂದು ಡೌಟು, ಕಾಲೇಜ್ ಡೇಸ್ ನಾನು ಇಳ್ದಿರುವಾಗ ಏನಾದರೂ ಲವ್ ಡವ್ ಅನ್ಕೊಂಡು? ನೋಡಬಿ, ಮುಂಚೆನೆ ನಾನು ಟೆನ್ಷನ್ ಅಲ್ಲಿ ಇದ್ದೀನಿ, ಇನ್ನೂ ಕಾಟ ಕೊಡ್ಬೇಡ. ಇದಲ್ದಿರ ಮನೇಲಿ ಬೇರೆ ಪ್ರಾಬ್ಲಮ್ ಆಗಿದೆ, ತುಂಬ ಟೆನ್ಷನ್ ಆಗೋಗಿದೆ ಕಣ. ಸಮರ್ಥ, ಮನೆಗೆ ಯಾರು ಬಂದ್ಮೇಲೆ ಚೇಂಜಸ್ ಆಗ್ತಿದ್ದೆ, ಯಾರು ಬಂದ್ಮೇಲೆ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಅಂತ ಆ ಕಡೆ ಸ್ವಲ್ಪ ಗಮನ ಕೊಡು. ನನ್ನ ಸ್ಟ್ರಾಂಗ್ ಬಿಲೀಫ್ ಪ್ರಕಾರ ಮನೆಗೊಂದು ಬೊಂಬೆ ಎಂಟ್ರಿ ಕೊಟ್ಟಿದೆ, ಆ ಬೊಂಬೆಯಿಂದನೇ ಇದೆಲ್ಲ ಆಗ್ತದೆ ಅಂತ ನನಗೆ ತುಂಬ ಬಿಲೀಫ್ ಕಣ. ಮನುಷ್ಯ ತೊಂದರೆ ಕೊಡೋದು ಕೇಳಿದೀನಿ, ನಿಮ್ಮ ಬೊಂಬೆನೆ ಟೆನ್ಷನ್ ಕೊಡ್ತಿದ್ಯಲ್ಲ. ಲೋ, ಅದು ಬರೀ ಬೊಂಬೆ ಅಲ್ಲ, ದೇವದ ಬೊಂಬೆ. ದೇವದ ಬೊಂಬೆ? ಅಪ್ಪ, ನಿನ್ಗೂ ನಿನ್ ಬೊಂಬೆಗೂ ದೊಡ್ಡ ನಮಸ್ಕಾರ, ನನ್ನ ಈ ವಿಷಯದಿಂದ ಬಿಟ್ಬಿಡು. ಅನ್ಪೂರ್ಣ ಅವರೇ, ಅನ್ಪೂರ್ಣ ಅವರೇ. ಹಾಯ್ ರಜನಿ. ಅಯ್ಯೋ, ಇದೇನ್ರಿ ಗೊಂಬೆ ವಾಪಸ್ ತಂದ್ಬಿಟ್ಟಿದ್ದೀರಿ? ಸಾಕಪ್ಪ ಸಾಕು, ಈ ಬೊಂಬೆ ಸವಾಸ ಇಟ್ಕೊಳ್ಳಿ ನೀವೇ. ರಜನಿ, ಇದನ್ನ ನಿಮ್ಗೋಸ್ಕರ ತಂದಿರೋದು ತಗೊಳ್ರಿ. ಗೊಂಬೆ ತಗೊಂಡೋಗ ತಕ್ಷಣ ನಮ್ಮ ಮನೇಲಿ ತಾನಾಗಿ ಕುಕ್ಕರ್ ಸಿಡ್ದೋಯ್ತು. ರಜನಿ, ಕುಕ್ಕರ್ ಸಿಡಿಯೋದಕ್ಕೂ ಗೊಂಬೆಗೂ ಏನ್ರಿ ಸಂಬಂಧ? ತಗೊಳ್ರಿ. ಬೇಡಪ್ಪ, ಈ ಗೊಂಬೆ ಸವಾಸ ನೀವೇ ಇಟ್ಕೊಳ್ಳಿ. ಏ ರಜನಿ ಮೇಡಮ್ ಅವ್ರೆ, ಪಾಪ ನಮ್ಮ ಮನೆಯವರು ಸಿಂಗಾಪುರದಿಂದ ಗೊಂಬೆನ ನಿಮ್ಗೋಸ್ಕರ ತಂದ್ಕೊಟ್ಟವ್ರು, ಈಸ್ಕೊಂಡು ಹೋರ್ರಿ. ಗೌಡ್ರೆ, ನೀವು ಸರಿ ಇಲ್ಲ, ಸುಮ್ನೆ ಇರ್ರಿ. ರಜನಿ ಅವ್ರು ಹೇಳ್ತಿರೋದು ಕರೆಕ್ಟ್, ನಿಮ್ಗೋಸ್ಕರ ಸಿಂಗಾಪುರದಿಂದ ತಂದಿರೋದು ತಗೊಳ್ರಿ. ಬೇಡವೇ ಬೇಡ, ನೀವೇ ಇಟ್ಕೊಳ್ಳಿ ನಿಮ್ ಗೊಂಬೆ. ಅಯ್ಯೋ ರಜನಿ, ರೀ ನೋ ಬಿ ಪಿ ಬಿ ಆಪಿ
ಪೇಪಲ್ ರೈಸು ನೋಡು ಆ ಗೊಂಬೆ ಎಲ್ದಿತ್ತು ಆ ಜಾಗದಲ್ಲಿಡು, ಇದಕ್ಕೆ ನಮ್ಮ ನಂಟ ಪರಿಹಾರ ಕೊಡ್ತೇನೆ, ಕಾಲ್ ಮಾಡ್ತೀನಿ, ಟೆನ್ಷನ್ ತಗೋಬೇಡಿ, ಆರಾಮಾಗಿರಲ್ಲ, ಕೂಲ್ 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 ಬನ್ರಿ ಹೋಗೋಣ. ಹಲೋ ಹಲೋ ಮಿಸ್ಟರ್ ಆಟೋ ಶಂಕರ್, ವೇರ್ ಆರ್ ಯು, ಹೂ ಆರ್ ಯು, ಐ ಆಮ್ ಯುವರ್ ಆರ್ ನಂಟ, ನಾನು ಕಣೆ ಬೋರೇಗೌಡ. ಯಾವಪ್ಪ ಬೋರ್ಗೌಡ? ಹೈ, ಅದು ಬೋರ್ಗೌಡ ಅಲ್ಲ, ಬೋರೇಗೌಡ. ನೋಡು ನಮ್ಮ ಮಟ್ಟಿಲಿ ಶಾನೆ ಸಮಸ್ಯೆ ಆಗ್ಬಿಟ್ಟಿದೆ. ಹೌದಾ? ನೀನು ಈಗಲೇ ಎಲ್ಲಿದೆ ಅಲ್ಲಿಂದ ಆಟೋನ ಹತ್ಕೊಂಡು ಬಂದ್ಬಿಡು. ಹತ್ಕೊಂಡು? ಅಬ್ಬಾಬ್ಬಾ ಇಲ್ಲಪ್ಪ, ಆಟೋನ ಹತ್ಕೊಂಬರ್ಬೇಡ, ಆಟೋನ ಎತ್ಕೊಂಬಾ ಅಂದಿ. ಏಯ್, ಆಟೋನ ಹತ್ಕೊಂಡು ಬರೋಕ್ಕಾಗಲ್ಲ, ಎತ್ಕೊಂಡು ಬರೋಕ್ಕಾಗಲ್ಲ. ಡೋಂಟ್ ಕಾಲ್ ಮೀ, ಕಟ್ ದ ಫೋನ್ ಯು ಈಡಿಯಟ್. ಹಲೋ 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 ಹಲೋ, ಕೂಲ್ ಕೂಲ್ ಕೂಲ್, ಈಗ ಎಲ್ಲಿದೆ ಹೇಳಪ್ಪ, ಅಲ್ಲಿಗೆ ಬರ್ತೀನಿ. ಹಾ, ಹಂಗೆ ಬರ್ಬೇಕು ದಾರಿಗೆ. ಹಾ, ಎಂಟನೇ ಕ್ರಾಸ್ ಹತ್ರ ಇದ್ದೀನಿ, ಬಾ ಮಾತಾಡು. ಒಚ್ಚಾ ಇರು, ಟೆಸ್ಟ್ ಲೈಕ್ ಗುಡ್ ಬಾಯ್, ಬರ್ತೀನಿ ಇರು. ಹಾ, ನೀನು 5 ನಿಮಿಷಕ್ಕೆ ಬರೋನು ಮಕಾನ ಒಂದು ಯಾರು ಸಿನಿಮಾ? ಸಿನಿಮಾ ಅಲ್ಲ, ಚಾರ್ಲಿ ಚಾಪ್ಲಿನ್. ಇಂಟ್ರೋಲ್ ಆಯ್ತಾ? ಹಾ, ದಿ ಎಂಡ್ ಅಂತ ಶುಭಮ್ ಆಯ್ತು. ಲೈ 5 ನಿಮಿಷಕ್ಕೆ ಬರ್ತೀನಿ ಅಂದ್ರೆ ಅರ್ಧ ಗಂಟೆ ಆಯ್ತು ಗೊತ್ತಾ ನೀನು? ಕಾಮನ್ ಸೆನ್ಸ್ ಟೈಮ್ ಸೆನ್ಸ್ ಎರಡು ಇಲ್ಲ ನಿಂಗೆ. ನಿನ್ನ ಟೈಮ್ ಸೆನ್ಸ್ ಕಾಮನ್ ಸೆನ್ಸ್ ಬೆಂಕಿ ಹಾಕರು, ಹಟ್ಟಿಲಿ ಸಮಸ್ಯೆ ಆಗ್ಬಿಟ್ಟಿದೆ ಅಂತ ಹೇಳಿಲ್ವಾ? ಅಪ್ಪ, ಹಟ್ಟಿಲಿ ಸಮಸ್ಯೆ ಆಗಿರೋದಲ್ಲ, ಸಮಸ್ಯೆಲೆ ಹಟ್ಟಿ ಇರೋದು. ಅದರಲ್ಲೂ ದೊಡ್ಡ ಸಮಸ್ಯೆ ಅಂದ್ರೆ ನೀನು. ಹಾ,